ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅದೇನೆಂದರೆ ನೋಡಿ ಫ್ರೆಂಡ್ಸ್, ಹೆಸರುಬೇಳೆಯನ್ನು ಬಳಸಿಕೊಂಡು ತುಂಬ ವೆರೈಟಿಯಲ್ಲಿ ಸ್ವೀಟ್ ಮಾಡ್ಬೋದು. ನಾನು ಇವತ್ತು ಹೆಸರುಬೇಳೆ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಬಾದೂಷ ಮಾಡ್ತೀನಿ. ಹೆಸರುಬೇಳೆಯಲ್ಲಿ ಯಾವುದೇ ಸ್ವೀಟ್ ಮಾಡಿಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ಈ ಬೇಸಿಗೆ ಕಾಲದಲ್ಲಂತೂ ಹೆಸರುಬೇಳೆ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಈಗ 1 ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರ್, ಸ್ವಲ್ಪ ಗೀ, 1/2 ಲೀಟ್ರ್ ಬಿಸಿ ಮಾಡಿದ ಹಾಲು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ 1 ಕಪ್ ಹೆಸರುಬೇಳೆ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ 1 ಪ್ಲೇಟ್ಗೆ ತೆಗೆದುಕೊಳ್ತೀನಿ. ಈ ಥರ ಫ್ರೈ ಮಾಡುವುದರಿಂದ ಅದರಲ್ಲಿರೋ ಹಸಿ ವಾಸನೆ ಹೋಗಿ ಒಳ್ಳೆ ಸ್ಮೆಲ್ ಬರುತ್ತೆ, ಹಾಗೂ ಬಾದೂಷ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಪಾನ್ನಲ್ಲಿ 1/2 ಲೀಟ್ರ್ ಹಾಲನ್ನು ಹಾಕ್ಕೋಬೇಕು. ಮೊದಲೇ ಫ್ರೈ ಮಾಡಿಕೊಂಡ ಹೆಸರುಬೇಳೆಯನ್ನು 1/2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಈ ಥರ ನೆಂದಿದೆ, ಇವಾಗ ಹಾಲಿನ ಜೊತೆ ಹಾಕ್ಕೋತೀನಿ. ಹಾಲಿನ ಜೊತೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಈ ಥರ ಒಂದ್ಸಲ ಕಲಸ್ಕೊಬಿಟ್ಟು ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಚೆಕ್ ಮಾಡೋಣ, ಚೆನ್ನಾಗಿ ಬೆಂದಿದ್ದಾವೆ. ಬಟ್ ಆದರೆ ಇನ್ನೂ ಸ್ವಲ್ಪ ಕುದಿಸ್ಕೋಬೇಕು. ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಚೆಕ್ ಮಾಡ್ತೀನಿ. ಈ ಥರ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ಬಾಣಲಿಯಲ್ಲಿ 1/2 ಕಪ್ ಹಾಲು ಹಾಕ್ಕೋಬೇಕು. ಇದರ ಜೊತೆಗೆ 1/4 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ. ಹಾಲು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಹಾಲು, ಅದರ ಜೊತೆಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಉಂಡೆಗಳು ಕಟ್ಟದಂತೆ ಚೆನ್ನಾಗಿ ಕಲಸ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಕಲಸ್ಕೊಳ್ಳುತ್ತಾ ಉಂಡೆಗಳು ಕಟ್ಟದಂತೆ ಹಾಲಿನ ಜೊತೆಗೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡ ಹೆಸರುಬೇಳೆ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಕಲಸ್ಕೊಂಡು ಬಿಸಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಲಸ್ಕೊಳ್ಳುತ್ತಾ ಸ್ಟೌ ಆಫ್ ಮಾಡಿಕೊಳ್ಳದೆ ಇದರ ಜೊತೆಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇಟ್ಟು ಗಟ್ಟಿಯಾಗಿ ಬರುವಂತಹ ರೀತಿಯಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಮುಟ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳುವುದಿಲ್ಲ. ನೋಡಿ, ಕೈಗೆ ಮುಟ್ಕೊಂಡ್ರೆ ಹಿಟ್ಟು ಅಂಟ್ಕೋಬಾರ್ದು, ಆವಾಗ ಹಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಎಂದರ್ಥ. ಇವಾಗ ಮುದ್ದೆ ಥರ ಮಾಡಿಕೊಂಡು ಇಟ್ಕೊಳ್ತೀನಿ. ಈಗ ಬಾದೂಷೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಉಂಡೆಯಾಗಿ ಮಾಡಿಕೊಂಡು ಈ ಥರ ಆ ಕಡೆ ಈ ಕಡೆ ಪ್ರೆಸ್ ಮಾಡಿಕೊಂಡು ಬಾದೂಷ ಮಧ್ಯೆ ಈ ಥರ ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ಇದೇ ರೀತಿಯಾಗಿ ಉಳಿದಂಥ ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ನಿಮಗೇನಾದರೂ ಹಿಟ್ಟು ಕೈಗಳಿಗೆ ಅಂಟ್ಕೊಳ್ಳುತ್ತಿದ್ದರೆ ಕೈಗಳಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಬಾದೂಷವನ್ನು ಮಾಡ್ಕೋಬಹುದು. ನೋಡಿ, ಉಳಿದಂತಹ ಎಲ್ಲ ಹಿಟ್ಟನ್ನು ಈ ಥರ ಬಾದೂಷಗಳಾಗಿ ಮಾಡ್ಕೊಂಡಿದ್ದೀನಿ. ಬಾದೂಷ ಈ ಥರ ಪ್ಲೈನಾಗಿರುತ್ತೆಲ್ಲ, ನಾನು ಈ ಥರ ಫೋರ್ಕ್ನಲ್ಲಿ ಫ್ಲವರ್ ಡಿಸೈನ್ ಮಾಡಿಕೊಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೂ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಉಳಿದಂತಹ ಬಾದೂಷ ಮೇಲೆ ಫೋರ್ಕ್ನಲ್ಲಿ ಈ ಥರ ಫ್ಲವರ್ ಡಿಸೈನ್ ಆಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಬಾದೂಷವನ್ನು ಫ್ಲವರ್ ಡಿಸೈನ್ ಆಗಿ ಮಾಡ್ಕೊಂಡಾಗಿದೆ. ಈಗ ಬಾಣಲಿಯಲ್ಲಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದು ಎಣ್ಣೆ ಬಾದೂಷವನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಬಾದೂಷ ಒಳಗಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಆದ್ದರಿಂದ ಬಾದೂಷ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಬಾದೂಷ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈ ರೀತಿ ಇದ್ದರೆ ಬಾದೂಷ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ. ಇದನ್ನು ಪ್ಲೇಟ್ಗೆ ತೆಗೆದುಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಉಳಿದಂಥ ಎಲ್ಲ ಬಾದೂಷವನ್ನು ಅದೇ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಬಾದೂಷ ರೆಡಿ ಆಗಿದೆ. ನೋಡಿ, ಇವಾಗ ಎಲ್ಲ ಬಾದೂಷ ರೆಡಿ ಆಗಿದೆ. ಬಾದೂಷಗೆ ಬೇಕಾದಂತಹ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಾಣಲಿಯಲ್ಲಿ 1 ಕಪ್ ಸಕ್ಕರೆ ಹಾಕಿ ಅದಕ್ಕೆ 1/2 ಕಪ್ ನೀರನ್ನು ಹಾಕಿ ಶುಗರ್ ಸಿರಪ್ ಬರುವಂತಹ ರೀತಿಯಲ್ಲಿ ಈ ಸಿರಪ್ಪನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕಲಸ್ಕೊಳ್ಳುತ್ತಾ ಇದಕ್ಕೀಗ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಲಸ್ಕೊಳ್ಳುತ್ತಾ ಇವಾಗ ಶುಗರ್ ಸಿರಪ್ ಗಟ್ಟಿಯಾಗಿದೆ. ಈ ಥರ ಎರಡೂ ಬೆರಳು ಡಿಕ್ಕಿ ಚೆಕ್ ಮಾಡ್ತಿದ್ದಾರೆ, ಕೈಗಳಿಗೆ ಅಂಟ್ಕೊಳ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ರೆಡಿಯಾದ ಶುಗರ್ ಸಿರಪ್ನಲ್ಲಿ ಎಲ್ಲ ಬಾದಿಷ್ಗಳನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಬಾದಿಷಗಳನ್ನು ಹಾಕಿದ್ದಾಗಿದೆ. ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬಾದಿಷಗಳನ್ನು ಅದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ಅವರ್ ಬಾದಿಷಗಳನ್ನು ನೆನೆಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಚೆಕ್ ಮಾಡ್ತಾಯಿದ್ದೀನಿ, ಶುಗರ್ ಸಿರಪ್ ಬಾದಿಷಗಳಿಗೆ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ಸೊ ಇವಾಗ ನಾನು ಬಾದಿಷಗಳನ್ನು ಪ್ಲೇಟಿಗೆ ತೆಗೆದುಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನು 1 ಕಪ್ ಶುಗರ್ ಯೂಸ್ ಮಾಡಿದ್ನಲ್ಲ, ನೀವು ಬೇಕಾದರೆ ಇನ್ನೂ 1/2 ಕಪ್ ಶುಗರ್ ಯೂಸ್ ಮಾಡಿಕೊಂಡು ಶುಗರ್ ಸಿರಪ್ ರೆಡಿ ಮಾಡ್ಕೋಬೋದು. ನಾನು ಈಗ ಉಳಿದಿರುವ ಶುಗರ್ ಸಿರಪನ್ನು ತೆಗೆದುಕೊಂಡು ಈ ಥರ ಬಾದಿಷಗಳ ಮೇಲೆ ಹಾಕ್ತೀನಿ. ಶುಗರ್ ಸಿರಪ್ ಹಾಕಿದ ಮೇಲೆ ಈಗ ಬಾದಿಷನ್ನು ಕಟ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಟ್ ಆಗ್ತಿದೆ ಹಾಗೂ ತುಂಬ ಮೃದುವಾಗಿದೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ನಮ್ಮ ವಿಡಿಯೋ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.